Yes guys very good morning this is Santosh again i'm back with another video lesson of the second pc uh, text and it is a poem to be named called romeo and juliet which is written by william shakespeare today in this session i'm going to analyse the first extract of the romeo uh, romeo yes in this extract romeo has a clear serious and sincere feelings towards juliet ಎಸ್ ನಾನು ಲಾಸ್ಟು ಒಂದು ವಿಡಿಯೋದಲ್ಲಿ ಹೇಳಿದೆ ರೋಮಿಯೋ ಮತ್ತು ಜೂಲಿಯೆಟ್ ಕನ್ನಡ ಸಮರಿಯಲ್ಲಿ ಜೂಲಿಯ ರೋಮಿಯೋ ಒಂದು ಕ್ಯಾಪ್ಲೆಟ್ಸ್ ಫ್ಯಾಮಿಲಿ ಅರೇಂಜ್ ಮಾಡಿದಂತಹ ಒಂದು ಡಿನ್ನರ್ ಪಾರ್ಟಿಗೆ ಹೋಗ್ತಾನೆ ಓನ್ಲಿ ಬಿಕಾಸ್ ಟು ಸಿ ರೋಸಲ್ಲಿನ ನೋಡಲಿಕ್ಕೆ ಹೋಗೋದು ಆಗ ಅವನಿಗೆ ಪಾರ್ಟಿಯಲ್ಲಿ ಒಬ್ಬ ಸುಂದರವಾದ ಯುವತಿ ಜೂಲಿಯೆಟ್ ಕಾಣಿಸ್ತಾಳೆ ಆ ಕಾ ಕಾಣಿದ ತಕ್ಷಣ ಅವನು ಲವರ್ಟ್ ಫಸ್ಟ್ ಸೈಟ್ ಆಗಿ ಅವನು ಪ್ರೀತಿಯಲ್ಲಿ ಬೀಳ್ತಾನೆ ಜೂಲಿಯೆಟ್ ಜೂಲಿಯಟ್ ಜೊತೆ ಆಗ ಬಿದ್ದಾಗ ಅವನಿಗೆ ಆದಂತಹ ಒಂದು ಫೀಲಿಂಗ್ಸ್ನ ಫಸ್ಟ್ ಅಲ್ಲಿ ಕೊಟ್ಟಿದೆ ನೀವು ಸೆಕೆಂಡ್ ಪಿ ಸಿ ಹುಡುಗರು ಬರೀಬೇಕಾದಾಗ ದಯವಿಟ್ಟು ಹೀಗೆ ಬರೆಯಿರಿ ಫಸ್ಟು ಒಂದು ಎರಡು ಮೂರು ಲೈನ್ ರೋಮಿಯೋ ಜೂಲಿಯಟ್ ಕ್ವಶನ್ ಯಾವುದಾದ್ರೂ ಕೇಳಿ ಫೋರ್ ಮಾರ್ಕ್ಸ್ಗೆ ವಿತ್ ರಿಗಾರ್ಡಿಂಗ್ ಆಫ್ ಫೋರ್ ಮಾರ್ಕ್ಸ್ ಐ ಆಮ್ ಅಡ್ವೈಸಿಂಗ್ ಯು ಗೈಸ್ ಯು ಪ್ಲೀಸ್ ರೈಟ್ ಲೈಕ್ ದಿಸ್ ರೋಮಿಯೋ ಜೂಲಿಯೇಟ್ ಈಸ್ ಎ ಫೇಮಸ್ ರೊಮ್ಯಾಂಟಿಕ್ ಟ್ರಾಜಿಡಿ ವಿಚ್ ಈಸ್ ರಿಟನ್ ಬೈ ವಿಲಿಯಮ್ ಶೇಕ್ಸ್ಪಿಯರ್ ವಿಲಿಯಮ್ ಶೇಕ್ಸ್ಪಿಯರ್ ಈಸ್ ಒನ್ ಆಫ್ ದ ಫೇಮಸ್ ಡ್ರಾಮಾಟಿಸ್ಟ್ Uh, who is belongs to England and he has been called as a national poet of England. He has been called as a national poet of England. Um, in our text we have we, we have got to extract uh, to extract from basically have taken have taken from the uh, main drama of the romantic tragedy or drama of the Romeo and Juliet. First, we extract, first extract we do have a Romeo, has a Romeo, a Romeo, ರೋಮಿಯೋಸ್ ಕ್ಲಿಯರ್ಲಿ ಸೀರಿಯಸ್ ಆ್ಯಂಡ್ ಸಿನ್ಸಿಯರ್ ಫೀಲಿಂಗ್ಸ್ ಟುವಾರ್ಸ್ ಜೂಲಿಯಟ್ ಇನ್ ದ ಸೆಕೆಂಡ್ ಸ್ಟ್ಯಾಂಡ್ಸ್ ಜೂಲಿಯಟ್ಸ್ ಫೀಲಿಂಗ್ಸ್ ಫಾರ್ ರೋಮಿಯೋ ಈ ಇಷ್ಟು ಬೇಸಿಕ್ಕಾಗಿ ಬರೆದು ನೀವು ಬರೆದಾಗ ನಿಮಗೆ ಮಾರ್ಕ್ಸು ಒಂದು ಸ್ವಲ್ಪ ಚೆನ್ನಾಗಿ ಬರಲಿಕ್ಕೆ ಕಾರಣ ಆಗ್ತದೆ ಈ ಒಂದು ಫಸ್ಟು ರೋಮಿಯೋ ರೋಮಿಯೋ ಒಂದು ಎಕ್ಸ್ಟ್ರಾಕ್ಟ್ನ ಅನಾಲಿಸ್ ಮಾಡಕ್ಕೆ ಹೋಗ್ತೀನಿ ಇದು ಆ್ಯಕ್ಚುಲಿ ಪೊಯಮ್ ಅಂತ ನಿಮಗೆ ಕೊಟ್ಟಿರೋದು ಬಟ್ ನೀವು ಎಕ್ಸ್ಟ್ರಾಕ್ಟ್ ಅಂತ ಬರೀರಿ ಇ ಎಕ್ಸ್ ಟಿ ಆರ್ ಎ ಸಿ ಟಿ ಎಕ್ಸ್ಟ್ರಾಕ್ಟ್ ಓಕೆನಾ ಎಕ್ಸ್ಟ್ರಾಕ್ಟ್ ಓಕೆ ಫಸ್ಟು ನೋ ಲೈನಲ್ಲಿ ರೋಮಿಯೋ ಜೂಲಿಯೆಟ್ನ ಕಂಡಾಗ ಅವನಿಗಾದಂಥ ಅನುಭವಗಳನ್ನು ಹೇಳಲಿಕ್ಕೆ ಹೋಗಿರ್ತಾನೆ ನೋಡೋಣ ಓ ಶಿ ಡಾಟ್ ಟೀಚ್ ದಿ ಟಾರ್ಚಸ್ ಟು ಬೋರ್ನ್ ಬ್ರೈಟ್ ಇಟ್ ಸೀಮ್ಸ್ ಶಿ ಆ್ಯಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆಸ್ ಎ ರಿಚ್ ಜಿವೆಲಿ ನಾನು ಇಥೋಪಿಯಸ್ ಇಯರ್ ಬ್ಯೂಟಿ ಟೂ ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟೂ ಡಿಯರ್ ಸೋ ಶೋಸ್ ಎ ಸ್ನೋಯಿ ಡೌ ಟ್ರೂಪಿಂಗ್ ವಿತ್ ಕ್ರೋಸ್ ಆಸ್ ಆ್ಯಂಡರ್ ಲೇಡಿ ಹೋ ಓವರ್ ದೇ ಫೆಲೋ ಶೋಸ್

ಡಾತ್ ಡಾತ್ ಅನ್ನೋದು ಇದಿದೆಯಲ್ಲ ಡಾತ್ ಅನ್ನೋದು ಇದು ಬೇಸಿಕಲಿ ಆರ್ ಕೆ ಎಕ್ ಲ್ಯಾಂಗ್ವೇಜ್ ನೋಡಿಲ್ಲಿದೆ ಆರ್ ಕೆ ಲ್ಯಾಂಗ್ವೇಜ್ ಆರ್ ಕೆ ಲ್ಯಾಂಗ್ವೇಜ್ ಇಸ್ ನಥಿಂಗ್ ಬಟ್ ಓಲ್ಡ್ ಲ್ಯಾಂಗ್ವೇಜ್ ಇಟ್ ಈಸ್ ನಥಿಂಗ್ ಬಟ್ ಓಲ್ಡ್ ಲ್ಯಾಂಗ್ವೇಜ್ ಆಫ್ ಇಂಗ್ಲೀಷ್ Uh, when Shakespeare lived in the during the century of 15th and 16th century, he was using so many languages of the English archaic language, which was the language of archaic or old language. Old English doth is nothing but does, doth is nothing but does. Okay, does is nothing but does. Yes, motherly Romeo Elthane, oh, doth teach the torches to burn bright. Oh, yes, I have seen true beauty in the party of. ಇನ್ ದ ಪಾಚಿ ಎಸ್ ಆ ಜೂಲಿಯೆಟ್ ಬ್ಯೂಟಿ ಹೇಗಿತ್ತಂದರೆ ಅವಳು ಒಂದು ಟಾರ್ಚ್ ಬೈಟ್ ಬರುತ್ತಲ್ಲ ನಮ್ಮ ಒಂದು ಬ್ಯಾಟ್ರಿ ಆಗಲಿ ಒಂದು ಟಾರ್ಚ್ ಆಗಲಿ ಒಂದು ದೀಪದ ಟಾರ್ಚ್ ಇಲ್ಲ ಆ ಟಾರ್ಚು ಒಂದು ಯಾವುದಾದ್ರೂ ಒಂದು ಮೊಬೈಲ್ ಟಾರ್ಚ್ ಎಷ್ಟು ಬ್ರೈಟ್ ಆಗಿರುತ್ತೋ ಶಿ ಹ್ಯಾಸ್ ಎ ಬ್ಯೂಟಿ ಮೋರ್ ದೆನ್ ಟಾರ್ಚ್ ಆ್ಯಂಡ್ ಶಿ ಕೆನ್ ಹ್ಯಾವ್ ದಿ ಕೇಪಬಿಲಿಟಿ ಆಫ್ ಅಡ್ವೈಸಿಂಗ್ ಆರ್ ಗಿವಿಂಗ್ ಟೀಚಿಂಗ್ ಟು ದಿ ಟಾರ್ಚ್ ಹೌ ಟು ಟಾರ್ಚ್ ಬ್ರೈಟ್ ಹೌ ಟು ಟಾರ್ಚ್ ಬ್ರೈಟ್ ಆ್ಯಂಡ್ ಬ್ರೈಟರ್ ಜೂಲಿಯೇಟ್ ರೋಮಿಯೋ ಹೇಳ್ತಾ ಇದ್ದೀನಿ ಮೊದಲನೇನಲ್ಲಿ ನನ್ನ ಜೂಲಿಯೇಟ್ನ ಅಂದ ನನ್ನ ಜೂಲಿಯೇಟ್ಗೆ ಅಂದದ ಶಕ್ತಿ ಎಷ್ಟಿದೆ ಅಂದರೆ ಅವಳು ಟಾರ್ಚ್ಗೆ ಟಾರ್ಚ್ ಎಷ್ಟು ಬ್ರೈಟ್ ಆಗಿರಬೇಕಂತ ಅವಳ ಅಂದ ಹೇಳ್ಕೊಡ್ತಾಯಿದ್ದಾಳೆ ಬಿಕಾಸ್ ಮೈ ಜೂಲಿಯಟ್ ಹ್ಯಾಸ್ ಎ ಮೋರ್ ಬ್ಯೂಟಿಫುಲ್ ದ್ಯಾನ್ ಟಾರ್ಚ್ ಆ್ಯಂಡ್ ಶಿ ಹ್ಯಾಸ್ ಎ ಮೋರ್ ಪ್ರವ ಮೋರ್ ಪವರ್ಫುಲ್ ಟು ಗ್ಲೋ ಆ್ಯಂಡ್ ಗ್ಲಿಟರಿಂಗ್ ಆ್ಯಂಡ್ ಶಿ ಹ್ಯಾಸ್ ಎ ಸ್ಪಾರ್ಕ್ ಆನ್ ಅರ್ ಬ್ಯೂಟಿ ವಿಚ್ ಈಸ್ ಮೋರ್ ದೆನ್ ಟಾರ್ಚ್ ವಿಚ್ ಈಸ್ ಮೋರ್ ದೆನ್ ಟಾರ್ಚ್ ವಿಚ್ ಬ್ರೈಟ್ಸ್ ಮೋರ್ ದೆನ್ ಟಾರ್ಚ್ ಎಸ್ ಒಂದು ಟಾರ್ಚ್ಗಿಂತ ಅತಿಯಾಗಿ ಪ್ರಕಾಶಮಾನವಾಗಿ ಒಳೆಯುವ ಅಂದ ನನ್ನ ಜೂಲಿಯೆಟ್ದು ಎಸ್ ಶೇ ನೆಕ್ಸ್ಟ್ ಸ್ಟ್ಯಾ ಲೈನಲ್ಲಿ ಹೇಳ್ತಾಳೆ ಇಟ್ ಸೀಮ್ಸ್ ಹೇಳ್ತಾನೆ ಇಟ್ ಸೀಮ್ಸ್ ಆ್ಯಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಎಸ್ ರೋಮಿಯೋ ಹೇಳ್ತಾ ಇದ್ದಾನೆ ನಾನು ಒಂದು ಪಾರ್ಟಿಯಲ್ಲಿ ನೋಡಿದಂತಹ ಜೂಲಿಯೆಟ್ ಇಟ್ ವಾಸ್ ದ ಬೆಸ್ಟ್ ನೈಟ್ ಇಟ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ನೈಟ್ ಇನ್ ಮೈ ಓಲ್ ಲೈಫ್ ಆ್ಯಂಡ್ ಶಿ ಅಟ್ರ್ಯಾಕ್ಟ್ಸ್ ದ ಓಲ್ ನೈಟ್ ಓನ್ಲಿ ಬಿಕಾಸ್ ಆಫ್ ಅವರ್ ಬ್ಯೂಟಿ ಎಸ್ ಸೆಕೆಂಡ್ ಲೈನಲ್ಲಿ ಹೇಳ್ತಾ ಇದ್ದಾನೆ ಅವಳ ಒಂದು ಅಂದ ಆ ರಾತ್ರಿಯ ಕತ್ತಲಲ್ಲಿ ಆ ರಾತ್ರಿಯ ಕತ್ತಲನ್ನು ಒಂದು ಬೆಸ್ಟ್ ಪಾರ್ಟ್ ಮಾಡಿತು ಆ್ಯಕ್ಚುಲಿ ಡಾರ್ಕ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಗ್ಲೂಮಿ ಆ್ಯಕ್ಚುಲಿ ಡಾರ್ಕ್ ಅಂದ ತಕ್ಷಣನೇ ಒಂಥರ ಭಯ ಆಗುತ್ತೆ ಒಂಥರ ಕಗ್ಗತ್ತಲು ಒಂದು ಒಂಥರ ಇಂಡೈರೆಕ್ಟಾಗಿ ಫೇಟ್ ಚೆನ್ನಾಗಿಲ್ಲ ಅನ್ನೋದು ಭಾವನೆಗಳು ಬರುತ್ತೆ ಆದರೆ ಆ ಕತ್ತಲನ್ನು ಒಂದು ಬ್ಯೂಟಿಯಿಂದ ಬೆಸ್ಟ್ ಪಾರ್ಟನ್ನಾಗಿ ಮಾಡಿದ್ಲು ಯಾರೋ ನಮ್ಮ ನನ್ನ ಜೂಲಿಯೇಟ್ ಅಂತ ಹೇಳ್ತಾ ಇದ್ದಾನೆ ಎಸ್ ಇನ್ ಥರ್ಡ್ ಲೈನ್ ಆಸ್ ಎ ರಿಚ್ ಜೆವೆಲ್ ಇನ್ ಆನ್ ಇಥೋಪಿಯಸ್ ಹಿಯರ್ ಎಸ್ ಆನೆ ರಿಚ್ ಜ್ಯುವೆಲ್ ರಿಚ್ ಜ್ಯುವೆಲ್ ಇಸ್ ನಥಿಂಗ್ ಬಟ್ ಎ ಡೈಮಂಡ್ ಇಟ್ ಈಸ್ ಅಟ್ ಲೈಕ್ ಎ ಡೈಮಂಡ್ ಆನ್ ಎಥೋಪಿಯಸ್ ಇಯರ್ ಹರ್ ಬ್ಯೂಟಿ ಇಸ್ ಲೈಕ್ ಎ ಡೈಮಂಡ್ ವಿಚ್ ಹ್ಯಾಸ್ ಎ ಪವರ್ಫುಲ್ ಗ್ಲಿಟರಿಂಗ್ ಕೇಪಬಲಿಟಿ ಆ್ಯಂಡ್ ಶಿ ಆಲ್ವೇಸ್ ಗ್ಲಿಟರಿಂಗ್ ಆ್ಯಂಡ್ ಶಿ ಸ್ಪಾಕ್ಸ್ ಹೋರ್ ದಿ ಇಯರ್ ಆಫ್ ಬ್ಲ್ಯಾಕ್ ವುಮನ್ ನನ್ನ ಜೂಲಿಯೆಟ್ನ ಬ್ಯೂಟಿ ಎಷ್ಟು ಚೆನ್ನಾಗಿದೆ ಅಂದರೆ ಅವಳು ಪಳಪಳ ಹೊಳೆಯುವ ವಜ್ರದಂತೆ ಅವಳು ಒಂದು ಆಫ್ರಿಕನ್ ಅನ್ ಇಥೋಪಿಯನ್ ಇಸ್ ನಥಿಂಗ್ ಬಟ್ ನೋಡಿ ಇಲ್ಲಿ ಮೀನಿಂಗ್ ಇದೆ ಇಥೋಪಿಯಾ ಇಸ್ ನಥಿಂಗ್ ಬಟ್ ಅನ್ ಆಫ್ರಿಕನ್ ಲೇಡಿ ಅವಳು ಅವಳು ಅವಳ ಅಂದ ಪಳಪಳ ಹೊಳೆಯುವ ಡೈಮಂಡ್ನಂತೆ ಒಂದು ಕಪ್ಪು ಹೆಣ್ಣಿನ ಕಿವಿಯಲ್ಲಿ ಆ್ಯಂಗ್ ಆಗಿರುವ ಒಂದು ಡೈಮಂಡ್ ಅವ ಜೂಲಿಯೆಟ್ ಇದು ರೋಮಿಯೋ ಹೇಳ್ತಾ ಇದ್ದಾನೆ ನನ್ನ ಜೂಲಿಯೇಟ್ನ ಒಂದು ಅಂದ ಡೈಮಂಡ್ಗೆ ಈ ಕಂಪೇರ್ಸ್ ಆರ್ ಬ್ಯೂಟಿ ಟು ಜ್ಯೂಯೆಲ್ ವಿಚ್ ಗ್ಲಿಟರ್ಸ್ ವಿಚ್ ಸ್ಪಾಕ್ಸ್ ಓವರ್ ದಿ ಇಯರ್ ಆಫ್ ಇಥೋಪಿಯಸ್ ವುಮನ್ ವಿಥ್ ಇಥೋಪಿಯಸ್ ವುಮನ್ ಅಂದರೆ ಒಂದು ಆಫ್ರಿಕಾ ಲೇಡಿಯ ಕಿವಿಯಲ್ಲಿ ಒಳೆಯೋ ಪಳಪಳ ಅಂತ ಒಳೆಯೋ ವಜ್ರದಂತೆ ಡೈಮಂಡಂತೆ ನನ್ನ ಜೂಲಿಯೆಟ್ ಬ್ಯೂಟಿ ಎಸ್ ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್ ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಆ್ಯಂಡ್ ಅರ್ತ್ ಟು ಡಿಯರ್ ಎಸ್ ಹರ್ ಬ್ಯೂಟಿ ವಾಸ್ ಸೋ ಎಕ್ಸ್ಪೆನ್ಸಿವ್ ಆ್ಯಂಡ್ ಆಲ್ಸೋ ಎಕ್ಸ್ಪೆನ್ಸಿವ್ ಅಲಾಂಗ್ ವಿತ್ ಟು ಡಿವೈನ್ ಎಸ್ ನನ್ನ ಜೂಲಿಯೆಟ್ನ ಒಂದು ಅಂದ ಎಷ್ಟು ಒಂದು ಎಕ್ಸ್ಪೆನ್ಸಿವ್ ತುಂಬ ಒಂದು ಇಣಿಸಲ ಒಂದು ವೆರಿ ಎಕ್ಸ್ಪೆನ್ಸಿವ್ ಮೀನ್ಸ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಡಿವೈನ್ ಒಂದು ದೇವದತ್ತ ಒಂದು ಪ್ರಕೃತಿಯ ದತ್ತವಾಗದ್ದು ಆಮೇಲೆ ಕಾಣ್ ಬೈ ಎಷ್ಟು ಎಕ್ಸ್ಪೆನ್ಸಿವ್ ಅಂದರೆ ಹೆಚ್ಚಾದ ಅದನ್ನು ಕಾಣ್ ಬೈ ಮಾಡೋಕ್ಕೆ ಯಾರ ಕೈಯಲ್ಲಿ ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಬಿಕಾಸ್ ಈಸ್ ಟೆಲ್ಲಿಂಗ್ ದಟ್ ಮೈ ಜೂಲಿಯೆಟ್ ಬ್ಯೂಟಿ ವಾಸ್ ಸೋ ಮಚ್ ಎಕ್ಸ್ಪೆನ್ಸಿವ್ ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ ವಾಸ್ ಎ ಡಿವೈನ್ ಡಿವೈನ್ ಅಂದರೆ ಒಂದು ದೇವರಂತಹ ಬ್ಯೂಟಿ ಇರೋದು ಒಂದು ವೆರಿ ವರ್ಷಿಪಿಂಗ್ ಬ್ಯೂಟಿ ಆರ್ ಬ್ಯೂಟಿ ವಾಸ್ ವರ್ಷಿಪಿಂಗ್ ಆರ್ ಬ್ಯೂಟಿ ವಾಸ್ ಎಕ್ಸ್ಪೆನ್ಸಿವ್ ಸೋ ಮಚ್ ಎಕ್ಸ್ಪೆನ್ಸಿವ್ ಇನ್ ದ ಅರ್ಥ್ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋಲ್ಲ ಅಷ್ಟು ಕುಣ್ಲಿಕ್ಕೆ ಕುಣ್ ಅಷ್ಟು ಆ ಆ ಬ್ಯೂಟಿನ ಯಾರು ಕೊಂಡ್ಲಿಕ್ಕೆ ಕೊಂಡ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಒಂದು 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 ವೆಚ್ಚದಾಯಕವಾದ ಒಂದು ತುಂಬ ರಿಚ್ ಆದಂತಹ ತುಂಬ ಎಕ್ಸ್ಪೆನ್ಸಿವ್ ಆದಂಥ ಅಂದ ನನ್ನ ಜೂಲಿಯೆಟ್ದು ಅದೇ ರೀತಿ ಎಷ್ಟು ಎಕ್ಸ್ಪೆನ್ಸಿವೋ ಅಷ್ಟೇ ಡಿವೈನ್ ಡಿವೈನ್ ಇಸ್ ನಥಿಂಗ್ ಬಟ್ ಎ ವೆರಿ ವೆರಿ ಸಕ್ರೆ ವೆರಿ ಸಕ್ರೈಡ್ ವೆರಿ ಹೋಲಿ ಇಟ್ ವಾಸ್ ಎ ವೆರಿ ಹೋಲಿ ಬ್ಯೂಟಿ ಆ್ಯಂಡ್ ಸೋ ಶೋಸ್ ಸ್ನೋಯಿ ಡೌಟ್ ಟ್ರೂಪಿಂಗ್ ವಿತ್ ಕ್ರೌಸ್ ಓ ಆ್ಯಂಡ್ ಹೀ ಕಂಪೇಸ್ ಈಸ್ ಲವರ್ ಜೂಲಿಯೇಟ್ ಟು ದ ಡವ್ ಬಿಳಿಯ ಪಾರಿವಾಳ ಟ್ರೂಪಿಂಗ್ ವಿತ್ ಕ್ರಾಸ್ ಟ್ರೂಪಿಂಗ್ ವಿತ್ ಕ್ರಾಸ್ ಇದು ಒಂದು ಮಾರ್ಕ್ಸ್ಗೆ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದ್ದಾರೆ ಟ್ರೂಪಿಂಗ್ ವಿತ್ ಕ್ರಾಸ್ ಈಸ್ ನಥಿಂಗ್ ಬಟ್ ದ ಡ್ಯಾನ್ಸರ್ಸ್ ಆಫ್ ದ ಜೂಲಿಯೆಟ್ ಡ್ಯಾನ್ಸರ್ಸ್ ಆಫ್ ದಿ ಡ್ಯಾನ್ಸರ್ಸ್ ಅಲಾಂಗ್ ವಿತ್ ಜೂಲಿಯಟ್ಸ್ ಆರ್ ಫ್ರೆಂಡ್ಸ್ ಫ್ರೆಂಡ್ಸ್ ಆಫ್ ದ ಜೂಲಿಯಟ್ಸ್ ಈ ಟ್ರೂಪಿಂಗ್ ವಿತ್ ದ ಕ್ರಾಸ್ ಈಸ್ ನಥಿಂಗ್ ಬಟ್ ಫ್ರೆಂಡ್ಸ್ ಆಫ್ ಜೂಲಿಯೇಟ್ಸ್ ಆರ್ ಡ್ಯಾನ್ಸ್ ಆ್ಯಂಡ್ ಡ್ಯಾನ್ಸರ್ಸ್ ಆಫ್ ದ ಡ್ಯಾನ್ಸರ್ಸ್ ಅಲಾಂಗ್ ವಿತ್ ಜೂಲಿಯೇಟ್ಸ್ ಹೂ ಡ್ಯಾನ್ಸ್ಡ್ ಆನ್ ದ ಫ್ಲೋರ್ ಓಕೆ ಇನ್ ದ ಪಾರ್ಟಿ Yes, here in the line, so shows a snowy doe. Snowy doe is nothing but a billy a parevala. Hathawa himada parevala is nothing but a billy. It says snow is nothing but a white doe. Yes, here Romeo saying that my uh, when she when she was dancing over the floor along with her friends or along with her dancers. She looks to me. She was a white doe who was dancing along with a black rose. Yes. ನನ್ನ ಜೂಲಿಯೇಟು ಡ್ಯಾನ್ಸ್ ಮಾಡ್ತಾ ಇದ್ದಾಗ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದಾಗ ಅವ್ರ ಫ್ರೆಂಡ್ಸ್ ಜೊತೆ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾಗ ಅವಳು ನನ್ನ ಕಣ್ಣಿಗೆ ಹೇಗೆ ಕಂಡಳು ಅಂದರೆ ಹಲವು ಕಪ್ಪು ಕಾಗೆಗಳ ಮಧ್ಯೆ ಒಂದು ಬಿಳಿಯ ಪಾರಿವಾಳದಂತೆ ನನಗೆ ಕಂಡಳು ಎ ಸಮಾಂಗ್ ದ ಬ್ಲ್ಯಾಕ್ ರೌಸ್ ಶಿ ವಾಸ್ ಲೈಕ್ ಎ ಬ್ಯೂಟಿಫುಲ್ ವೈ ಡೋ

ಎಂಡರ್ ಮೀನ್ಸ್ ಇಲ್ಲಿದೆ ನೋಡಿ ಮೀನಿಂಗು ಓವರ್ ದೇರ್ ಓವರ್ ದೇರ್ ಎಸ್ ಹೋ ಎಂಡರ್ ಲೇಡಿ ಓವರ್ ಫೆಲೋ ಶೋಸ್ ಎಸ್ ಹಿಯರ್ ಜೂಲಿಯಟ್ ಸೇಯಿಂಗ್ ದಟ್ ಎಂಡರ್ ಲೇಡಿ ಮೀನ್ಸ್ ಓವರ್ ದೇರ್ ಎಸ್ ಮೈ ಲೇಡಿ ಮೈ ಲೇಡಿ ಇಸ್ ಓವರ್ ದೇರ್ ಅಲಾಂಗ್ ವಿತ್ ಅರ್ ಫಿಲೋಮೆಟ್ಸ್ ಅಲಾಂಗ್ ವಿತ್ ಅವರ್ ಫಿಲೋಮ್ಯಾಟ್ಸ್ ಆ್ಯಂಡ್ ಶಿ ವಾಸ್ ಓನ್ಲಿ ಅಟ್ರಾಕ್ಟಿಂಗ್ ಟು ಎವ್ರಿ ಒನ್ ನಾಟ್ ಓನ್ಲಿ ಫಾರ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಎಸ್ ಈ ಸ್ಟ್ಯಾನ್ಸಸ್ ಅಲ್ಲಿ ಹೇಳ್ತಾ ಇದ್ದಾರೆ ದ ಮೆಷರ್ ಡನ್ ಐ ವಿಲ್ ವಾಚ್ ಅರ್ ಪ್ಲೇಸ್ ಟು ಸ್ಟ್ಯಾಂಡ್ ಎಸ್ ಮೆಷರ್ ಡನ್ ಈಸ್ ನಥಿಂಗ್ ಬಟ್ ಡ್ಯಾನ್ಸ್ ಎಂಡ್ ಎಡ್ ಮೀನಿಂಗ್ ಇಲ್ಲಿದೆ ನೋಡಿ ಡ್ಯಾನ್ಸ್ ಎಂಡ್ ಡೆಡ್ ಡ್ಯಾನ್ಸ್ ಎಂಡ್ ಡೆಡ್ ಇಸ್ ನಥಿಂಗ್ ಬಟ್ ಮೆಷರ್ ಡನ್ ಐ ವಿಲ್ ವಾಚ್ ಅರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಎಸ್ ಡ್ಯಾನ್ಸ್ ಮುಗಿದ ತಕ್ಷಣ ಅವಳು ಡ್ಯಾನ್ಸ್ ಮಾಡಿದ್ದು ಮುಗಿದ ತಕ್ಷಣ ನಾನು ಅವಳ ಪ್ಲೇಸನ್ನು ವಾಚ್ ಮಾಡಬೇಕು ಆ ಪ್ಲೇಸ್ ಎಷ್ಟು ಪವಿತ್ರವಾಗಿದೆ ಆ ಪ್ಲೇಸು ಅವಳು ನಿಂತ್ಕೊಂಡಿದ್ದ ಪ್ಲೇಸನ್ನು ಪುಣ್ಯ ಮಾಡಿರಬೇಕು ಆ ಪ್ಲೇಸು ಅವಳ ಸ್ಟ್ಯಾಂಡ್ ಆಗಿದ್ದಕ್ಕೆ ಅಂತ ಒಂದು ವಿವಿಡ್ ಇಮೇಜಸ್ ಇಯರ್ ಶೇಕ್ಸ್ಪಿಯರ್ ಯೂಸಸ್ ಸೋ ಮೆನಿ ವಿವಿಡ್ ಇಮೇಜಸ್ ಆ್ಯಂಡ್ ಟು ಗ್ಲೋರಿಫೈ ದ ಬ್ಯೂಟಿಫು ಬ್ಯೂಟಿನೆಸ್ ಆರ್ ಬ್ಯೂಟಿ 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 ಬ್ಯೂಟಿನೆಸ್ ಆಫ್ ದ ಜೂಲಿಯೆಟ್

ಇಟ್ ಇಟ್ ಸೈಟ್ ಸೈಟ್ ಹಂಡ್ರೆಡ್ ಪರ್ಸೆಂಟ್ ಐ ಜಸ್ಟ್ ಹೇಳ್ತಿದೆಯವ್ ವಿತ್ ಜೂಲಿಯೆಟ್ ಅವನಿಗೆ ಪಾರ್ಟಿಗೆ ಏನಕ್ಕೆ ಬಂದಿದ್ದು ರೋಮಿಯೋ ರೋಸಲಿನ್ ನೋಡಲಿಕ್ಕೆ ಹೂ ವಾಸ್ ಫಸ್ಟ್ ಲವರ್ ಆಫ್ ರೋಮಿಯೋ ಆಂಡ್ ಬಿಕಾಸ್ ಬಟ್ ರೋಸಲಿನ್ ಡಿನ್ ನಾಟ್ ಲವ್ ಟು ದಿ ಲವ್ ಲವ್ ಟು ರೋಮಿಯೋ ಬಟ್ he came to the party to look after rosaline but when he when he saw the beauty of angel when she when he saw the uh, juliet in the party just he falls in uh, he falls in love with uh, juliet and he just remove ಆ ರೋಸನ್ ಲೈನ್ ಫ್ರಮ್ ಇಸ್ ಮೈಂಡ್ ಫ್ರಮ್ ಇಸ್ ಮೈಂಡ್ ಯೆಸ್ ಅವನು ರೋಮಿಯೋ ಇಲ್ಲಿ ಅವನನ್ನು ಅವನನ್ನೇ ಕ್ವಶನ್ ಮಾಡ್ತಾ ಇದ್ದಾನೆ ಡಿಡ್ ಮೈ ಹಾರ್ಟ್ ಇಲ್ ಲವ್ ಟುಲ್ ನೌ ಎಸ್ ಇನ್ನೂ ನನ್ನ ಪ್ರೀತಿ ರೋಸಲ್ಲಿ ಲವ್ ಇಷ್ಟಪಡ್ತಾ ಇದೆಯಾ ಇಲ್ಲ ಜೂಲಿಯೇಟ್ನ ಇಷ್ಟಪಡ್ತಾ ಇದೆಯಾ ಎಸ್ ಫಾರ್ ಸ್ವೇರ್ ಸ್ವೇಟ್ ಮೈ ಹಾರ್ಟ್ ಮೈ ಹಾರ್ಟ್ ಆ್ಯಸ್ ಬೀನ್ ಅಟ್ರ್ಯಾಕ್ಟೆಡ್ ಟು ದಿ ಜೂಲಿಯಟ್ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಇಟ್ ಫಾರ್ ಸ್ವೇರ್ ಎಸ್ ಇಟ್ಸ್ ಫಾರ್ ಸ್ವೇರ್ ಅಂದರೆ ಆಣೆಯಾಗಿ ಆಣೆ ಮಾಡಿ ಹೇಳ್ತೀನಿ ನಾನು ನಿಜವಾಗಿ ಪ್ರೀತಿಯಲ್ಲಿ ಬಿದ್ದಿದ್ದೀನಿ ಅದು ಯಾರ ಜೊತೆ ಅಂದರೆ ಜೂಲಿಯಟ್ ಜೊತೆ ಎಸ್ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್ ಟಿಲ್ ದಿಸ್ ನೈಟ್ ನನ್ನ ನಾನು ನಿಜವಾಗೂ ಹೇಳ್ತೀನಿ ಪ್ರಾಮಾಣಿಕವಾಗಿ ಹೇಳ್ತೀನಿ ಇಂಥ ಹಂತವನ್ನು ಭೂಮಿಯ ಮೇಲೆ ನಾನು ಎಲ್ಲೋ ನೋಡಲಿಲ್ಲ ಇಂಥ ಅಂದವಾದ ಹುಡುಗಿಯನ್ನು ನನ್ನ ಜೀವಮಾನದಲ್ಲಿ ಯಾವತ್ತೂ ನೋಡಿಲ್ಲ ಐ ನೆವರ್ಸ್ ಆ ಟ್ರೂ ಬ್ಯೂಟಿ ಒಂದು ನಿಜವಾದ ಪ್ರಾಮಾಣಿಕವಾದ ಒಂದು ಸುಂದರವಾದ ಯುವತಿಯನ್ನು ನಾನು ಯಾವತ್ತೂ ನೋಡಲಿಲ್ಲ today i have seen in the party she is not other than my dear juliet my dear juliet my beloved juliet this is all about the first extract first extract new augustine we have taken to extract it has been taken from the act one scene from scene yes 5 has been taken from the ರೋಮಿಯೋ ಜೂಲಿಯಟ್ಸ್ ಮೈನ್ ಟ್ರಾಜಿಕ್ ರೊಮ್ಯಾಂಟಿಕ್ ಟ್ರಾಜಿಡಿ ವಿಚ್ ಆಸ್ ರಿಟನ್ ಬೈ ಶೇಕ್ಸ್ಪಿಯರ್ ಇದು ಒಂದು ಅನಾಲಿಸಿಸ್ ಆಫ್ ದಿ ರೋಮಿಯೋ ದಯವಿಟ್ಟು ನಾನು ಏನು ಹೇಳಿದ್ದೀನಿ ಅದನ್ನು ಕೇಳಿ ಒಂದು ಸತಿ ಬರೆದು ನೀವು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಅರ್ಥ ಹೇಳಿದ್ದೀನಿ ಯಾವುದಾದ್ರೂ ನಿಮಗೆ ಹಂಡ್ರೆಡ್ ಪರ್ಸೆಂಟು ಈ ರೋಮಿಯೋ ಎಕ್ಸ್ಟ್ರಾಕ್ಟ್ ಆಗಲಿ ಜೂಲಿಯೇಟ್ ಎಕ್ಸ್ಟ್ರಾಕ್ಟ್ ಆಗಲಿ ಫೋರ್ ಮಾರ್ಕ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ನೀವು ಯಾವತ್ತೂ ಫೋರ್ ಮಾರ್ಸ್ಗೆ ಇದು ಕೊಡ್ಬೋದು ಫೋರ್ ಮಾರ್ಕ್ಸ್ ಇದು ಕೊಡ್ಬೋದು ದಯವಿಟ್ಟು ಫೋರ್ ಮಾರ್ಕ್ಸ್ ಕ್ವಶನ್ ಬಂದರೆ ನೀವು ಇದನ್ನೇ ಬರೀಬೇಕು ನಾನು ಹೇಳಿದ್ದೀನಿ ಫಸ್ಟ್ ಬರೆಯೋ ಯಾವ ರೀತಿ ಬರೀಬೇಕಂತ ಈ ಒಂದು ಸತಿ ಕೇಳಿ ನನಗೆ ಕಾಮೆಂಟ್ ಮಾಡಿ ನಾಳೆ ನಾನು ಜೂಲಿಯೆಟ್ ನಾಳೆ ನಾನು ಈ ಜೂಲಿಯೇಟ್ನ ಅನಾಲಿಸಿಸ್ ಮಾಡ್ತೀನಿ ಈ ಅನಾಲಿಸಿಸ್ ರೋಮಿಯೋ ಅನಾಲಿಸಿಸ್ ಎಕ್ಸ್ಟ್ರಾಕ್ಟ್ ನಿಮಗೆ ಇಷ್ಟ ಆಗಿದರೆ ಫಸ್ಟ್ ಸ್ಟ್ಯಾನ್ಸ್ ಆಫ್ ರೋಮಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಕಾಮೆಂಟ್ ಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಟುಮಾರೋ ಐ ವಿಲ್ ಬಿ ಬ್ಯಾಕ್ ವಿತ್ ಜೂಲಿಯೇಟ್ ಡೋಂಟ್ ವರಿ ಐ ವಿಲ್ ಬಿ ದೇರ್ ಫಾರ್ ಯುವರ್ ಐ ವಿಲ್ ಬಿ ದೇರ್ ಫಾರ್ ಟು ಯುವರ್ ಗೈಡ್ ಯು ದ ಸಬ್ಜೆಕ್ಟ್ ಆಫ್ ಇಂಗ್ಲೀಷ್ ಡೋಂಟ್ ವರಿ ಬಿ ಹ್ಯಾಪಿ ಆ್ಯಂಡ್ ಲರ್ನ್ ಡೇ ಬೈ ಡೇ ದ ಇಂಗ್ಲೀಷ್ ಸಬ್ಜೆಕ್ಟ್ ಇಫ್ ಎನಿ ಡೌಟ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ Thank you so much, guys. Have a nice day. Keep up the good work.